नमस्कार नहीं नोड़ता जी कन्नड न्यूज़ नानु संपत् वंडारु साकष्टु सुद्दिगळिवे एल्लवन्नू कूड ओंदोंदागि नोड़ता होगोण। ರೈತರೊಬ್ಬರು ಕೊಳೆ ಬಟ್ಟೆ ಧರಿಸಿದ್ರು ಎನ್ನುವಂತ ಕಾರಣಕ್ಕೆ ಅವರಿಗೆ ಮೆಟ್ರೋ ಪ್ರವೇಶವನ್ನ ನಿಷೇಧ ಮಾಡಲಾಯಿತು। ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತ ಘಟನೆ ಇದು। ಸಹ ಪ್ರಯಾಣಿಕರೊಬ್ಬರು ಈ ಘಟನೆಯ ವಿಡಿಯೋವನ್ನ ಮಾಡಿ ಟ್ವಿಟರ್ ನಲ್ಲಿ ಬಿಎಂಆರ್ಸಿಎಲ್ ಗೆ ಟ್ಯಾಗ್ ಮಾಡುತ್ತಾರೆ। ಸಾಕಷ್ಟು ಖಂಡನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತೆ। ಆ ಬಳಿಕ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಭದ್ರತಾ ಮೇಲ್ವಿಚಾರಣೆಯನ್ನ ಯಾರು ಮಾಡ್ತಾ ಇರ್ತಾರೆ ಅವರನ್ನ ವಜಾಗೊಳಿಸುವಂತ ಕೆಲಸ ಕೂಡ ಆಗುತ್ತೆ। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ನಿ ನೋಡೋಣ। ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆ ಅಂತ ಹೆಸರು ಪಡೆದುಕೊಂಡಂತ ನಮ್ಮ ಮೆಟ್ರೋ ರೈತರಿಗೆ ಅವಮಾನ ಮಾಡ್ತಾ ಇರುವಂತ ರೀತಿಯಲ್ಲಿ ಸದ್ಯ ಇದೀಗ ಪ್ರಶ್ನೆ ಮಾಡಿರುವಂತದ್ದು। ಸದ್ಯ ಇತ್ತೀಚಿನ ದಿನ ಕೆಲ ದಿನಗಳ ಹಿಂದೆ ರೈತರೊಬ್ಬರು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಗೆ ಹತ್ತಲಿಕ್ಕೆ ಬಂದಿರ್ತಾರೆ। ಆತನು ಎಲ್ಲೋ ಹೋಗಬೇಕು ಅನ್ನುವಂತ ಟಿಕೆಟ್ ಕೂಡ ಪಡೆದುಕೊಂಡು ಇನ್ನೇನು ಭದ್ರತಾ ಸಿಬ್ಬಂದಿ ಬಳಿ ಆತ ಎತ್ತುಕೊಂಡಿರುವಂತ ಲಗೇಜ್ ಸೇರಿದಂತೆ ಅವರತ್ತ ಬಳಿ ಇರುವಂತದನ್ನ ಸರ್ಚ್ ಮಾಡುವಂತ ಕೆಲಸಕ್ಕೆ ಭದ್ರತಾ ಸಿಬ್ಬಂದಿಗಳು ಮುಂದಾಗ್ತಾರೆ। ಆ ಕ್ಷಣದಲ್ಲಿ ಭದ್ರತಾ ಸಿಬ್ಬಂದಿಗಳು ರೈತನಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ। ಇಲ್ಲ ನಿಮ್ಮ ಬಟ್ಟೆ ಕೊಳಕಿದೆ ನಿಮ್ಮ ಮೆಟ್ರೋಗೆ ಒಳಗಡೆ ಪ್ರವೇಶಕ್ಕೆ ಇಲ್ಲ ಅವಕಾಶ ಇಲ್ಲ ಇದು ವಿಐಪಿಗಳು ಓಡಾಡುವಂತ ಜಾಗ ಅನ್ನುವಂತ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡಿ ವಾಪಸ್ ಕಳಿಸುವಂತ ಕೆಲಸ ಮಾಡುತ್ತಿರ್ತಾರೆ। ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತ ಸಹ ಪ್ರಯಾಣಿಕರು ಇರ್ತಾರೋ ಅವರು ಮೆಟ್ರೋ ಸಿಬ್ಬಂದಿಗಳ ಒಂದು ವರ್ತನೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಾರೆ। ನೀವು ಮಾಡುತ್ತಿರುವಂತದ್ದು ಸರಿಯಲ್ಲ, ಇದು ವಿಐಪಿ ಪ್ರಯಾಣ ಮಾಡುವಂತದ್ದಲ್ಲ, ಇದು ಎಲ್ಲಾ ಸಾರ್ವಜನಿಕ ವಲಯದಲ್ಲಿರುವಂತ ಒಂದು ಪ್ರಯಾಣಕ್ಕರಿಗೆ ಅವಕಾಶ ಇರುವಂತ ಒಂದು ಪ್ರಯಾಣದ ವ್ಯವಸ್ಥೆ ನೀವು ಮಾಡುತ್ತಿರುವಂತದ್ದು ಸರಿ ಎನ್ನುವಂತದ್ದಲ್ಲಿ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಾರೆ। ಜೊತೆಗೆ ನೀವು ಮಾಡುತ್ತಿರುವಂತದ್ದು ಸರಿ ಇಲ್ಲ ಎನ್ನುವಂತದ್ದಲ್ಲಿ ಅಲ್ಲಿರುವಂತ ಸಹ ಪ್ರಯಾಣಿಕರು ವಿಡಿಯೋವನ್ನ ಮಾಡಿಕೊಂಡು ಟ್ವಿಟರ್ ಖಾತೆಯಲ್ಲಿ ಎಕ್ಸ್ ಅಂದ್ರೆ ಟ್ವಿಟರ್ ಎಕ್ಸ್ ಖಾತೆ ಎನ್ನುವಂಥದ್ದು ಏನಿದೆಯೋ ಅದರಲ್ಲಿ ವಿಡಿಯೋವನ್ನು ಅರಿಬಿಡುವಂತ ಕೆಲಸ ಮಾಡಿರುವಂತದ್ದು। ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ। ಈ ಸಂಬಂಧಪಟ್ಟಾಗೆ ಕನ್ನಡ ಒಂದು ವಿಚಾರದಲ್ಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಿದ್ದಾರೆ। ರೈತ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ। ಜೊತೆಗೆ ಮೆಟ್ರೋ ನಿಗಮದ ಸಿಬ್ಬಂದಿಗಳಿಗೂ ಈ ಒಂದು ಒಂದು ವ್ಯವಸ್ಥೆ ಎನ್ನುವಂಥದ್ದು ಏನಿದೆಯೋ ರೈತರಿಗೆ ಅನ್ಯಾಯ ಮಾಡುವಂತದ್ದು ಏನಿದೆಯೋ ಅದರ ವಿರುದ್ಧವಾಗಿ ಸದ್ಯ ಇದೀಗ ಮೆಟ್ರೋ ಬಿಎಂಆರ್ಸಿಎಲ್ ಅಧಿಕಾರಿಗಳು ಖಂಡನೆ ವ್ಯಕ್ತಪಡಿಸ್ತಾ ಯಾರು ಭದ್ರತಾ ಸಿಬ್ಬಂದಿಗಳು ಇವರಿಗೆ ಅವಮಾನ ಮಾಡಿದ್ರು, ರೈತನಿಗೆ ಅವಮಾನ ಮಾಡಿದ್ರು, ಸ್ಟೇಷನ್ ಒಳಗಡೆ ಬಿಡ್ಲಿಲ್ವೋ, ಕೂಡಲೇ ಗಮನಕ್ಕೆ ತೆಗೆದುಕೊಂಡು ಅವರನ್ನ ವಜಾ ಮಾಡುವಂತ ಕೆಲಸ ಮಾಡಿರುವಂತದ್ದು, ಒಟ್ಟಾರೆಯಾಗಿ ರೈತನಿಗೆ ಅವಮಾನ ಮಾಡುವಂತ ಕೆಲಸ ಮೆಟ್ರೋ ಸಿಬ್ಬಂದಿಗಳು ಮಾಡಿದ್ದು ಇದು ದೊಡ್ಡ ಮಟ್ಟದ ವಿಪರ್ಯಾಸ ಅಂದ್ರೆ ತಪ್ಪಾಗಿ। ಬೆಂಗಳೂರಿನ ಕೆಆರ್ ಪುರದಲ್ಲಿ ವೃದ್ಧ ಸುಶೀಲಮ್ಮ ಎಂಬುವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು। ಅವರ ದೇಹವನ್ನ ಕತ್ತರಿಸಿ ಬಿಸಾಕಲಾಗಿತ್ತು। ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಲಾಗಿದೆ। ಆರೋಪಿ ಹೆಸರು ದಿನೇಶ್ ಎನ್ನುವಂಥದ್ದಾಗಿ, ಹಾಗಾದ್ರೆ ದಿನೇಶ್ ಯಾಕೆ ವೃದ್ಧ ಸುಶೀಲಮ್ಮ ಅವರನ್ನ ಕೊಲೆ ಮಾಡ್ದ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ, ಬನ್ನಿ ನೋಡೋಣ। ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿರುವಂಥದ್ದು. ಪಾಪಿಯೊಬ್ಬ ವೃದ್ಧೆಯೊಬ್ಬಳನ್ನು ಕೊಲೆ ಮಾಡಿ ಆಕೆಯ ದೇಹವನ್ನು ಕತ್ತರಿಸಿ ಡ್ರಮ್ನಲ್ಲಿ ತುಂಬಿರುವಂತಹ ಪ್ರಕರಣ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಸುಶೀಲಮ್ಮ ಎಂಬ ಆಕೆಯನ್ನ ಆರೋಪಿ ಕತ್ತರಿಸಿ ಕೊಲೆ ಮಾಡಿ ತದನಂತರ ಆಕೆಯ ಕೈಕಾಲುಗಳನ್ನು ಕೆರೆಯಲ್ಲಿ ಎಸೆದಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ತನಿಖೆಯ ಹಂತದಲ್ಲಿ ಪೊಲೀಸರು ಕೂಡ ಬೆಚ್ಚಿ ಬೀಳಿಸುವಂತಹ ಘಟನಾವಳಿಗಳು ಕೂಡ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ವೃದ್ಧೆ ಸುಶೀಲಮ್ಮ ಒಂಟಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಜೀವನ ಮಾಡುವಂತಹ ಸಂದರ್ಭದಲ್ಲಿ ಈಕೆಗೆ ಉತ್ತರಹಳ್ಳಿ ಮತ್ತು ಇನ್ನೊಂದು ಕಡೆಯಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಇರುತ್ತೆ. ಇನ್ನು ಸ್ಥಳೀಯರ ಬಳಿ ನನಗೆ ಸಾಕಷ್ಟು ಹಣ ಬರೋದಿದೆ ಅಂತ ಕೂಡ ಹೇಳಿಕೊಂಡಿರ್ತಾಳೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಆರೋಪಿಯನ್ನಿದ್ದಾನೆ. ಈಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಪೀಸ್ ಪೀಸಾಗಿ ಕತ್ತರಿಸಿ ಡ್ರಮ್ನಲ್ಲಿ ತುಂಬಿ ಉಳಿದ ಭಾಗಗಳನ್ನು ಕೆರೆಯಲ್ಲಿ ಎಸೆದಿರುವಂತಹ ಪ್ರಕರಣ ಕೂಡ ನಡೆದಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಮೊನ್ನೆ ರಾತ್ರಿಗೆ ಹತ್ಯೆಯಾಗಿರುತ್ತೆ, ಹತ್ಯೆಯಾಗಿ ನಿನ್ನೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ವೃದ್ಧೆ ಸುಶೀಲಮ್ಮಳನ್ನು ಕೊಲೆ ಮಾಡಿ ತದನಂತರ ದೇಹವನ್ನು ಏನು ಮಾಡಬೇಕು ಅಂತ ಈ ಆರೋಪಿಗೂ ಕೂಡ ಗೊತ್ತಾಗಿರುವುದಿಲ್ಲ. ಹೀಗಾಗಿ ಆಕೆಯ ದೇಹವನ್ನು ತುಂಡು ತುಂಡು ಮಾಡಿ ಕಂಪ್ಲೀಟಾಗಿ ಕೆರೆಯಲ್ಲಿ ಎಸೆಯೋಣ ಅಂತ ಈ ಆರೋಪಿ ಪ್ಲಾನ್ ಮಾಡಿರ್ತಾನೆ. ಪ್ಲಾನ್ ಮಾಡಿದ ನಂತರ ಈತನಿಗೂ ಕೂಡ ಭಯ ಕಾಡಿರುತ್ತೆ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ಒಂದು ಪಾಳು ಬಿದ್ದ ಮನೆ ಇರುತ್ತೆ, ಆ ಪಾಳು ಬಿದ್ದ ಮನೆ ಬಳಿ ತೆರಳ್ತಾನೆ. ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೀದಿ ದೀಪವನ್ನು ಕೂಡ ಈತ ಆಫ್ ಮಾಡಿರ್ತಾನೆ. ಆ ಒಂದು ಪಾಳು ಬಿದ್ದ ಮನೆಯ ಮುಂದೆ ಆ ಡ್ರಮ್ನಲ್ಲಿ ಪೀಸ್ ಪೀಸ್ ಮಾಡಿದಂತಹ ಮೃತದೇಹವನ್ನು ಕೂಡ ಇಟ್ಟು ಅಲ್ಲಿಂದ ಕಾಲು ಕಿತ್ತಿರ್ತಾನೆ. ಇದಾದ ಮೇಲೆ
ಸ್ಥಳೀಯರು ಗಮನಕ್ಕೂ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಯಾಕಂತಂದರೆ ಮೃತದೇಹ ಆ ವಾಸನೆ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಹೀಗಾಗಿ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಕೊಡುವಂತಹ ಕೆಲಸವನ್ನು ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾರೆ. ಹೀಗಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿರ್ತಾರೆ. ಉತ್ತರ ಪ್ರದೇಶ ಈ ರೀತಿಯಾಗಿ ನಾರ್ತ್ ಇಂಡಿಯಾದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳನ್ನು ನಾವು ನೋಡಿರ್ತೇವೆ. ಆದರೆ ಬೆಂಗಳೂರಿನಲ್ಲೇ ಈ ರೀತಿಯಾದಂತಹ ಹತ್ಯೆ ನಡೆದಿತ್ತು. ಹೀಗಾಗಿ ಪೊಲೀಸರು ಕೂಡ ಒಂದು ಕ್ಷಣ ಹೌಹಾರಿರ್ತಾರೆ. ಇನ್ನು ಡಿ ಸಿ ಪಿ ಅವರ ಗಮನಕ್ಕೂ ಕೂಡ ಈ ಒಂದು ಮಾಹಿತಿ ಗೊತ್ತಿರುತ್ತೆ. ಡಿ ಸಿ ಪಿ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಯಾರು ಈ ಹಂತಕ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಚರ್ಚೆಗಳು ನಡೀತಾ ಹೋಗುತ್ತೆ. ಸ್ಥಳೀಯರು ಕೂಡ ಗಾಬರಿಯಾಗಿರ್ತಾರೆ. ನಮ್ಮ ಏರಿಯಾದಲ್ಲಿ ಇಂತಹ ಹತ್ಯೆ ಆಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಮುಂದೆ ಏನಾದರೂ ಅನಾಹುತಗಳು ಸಂಭವಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಭಯ ಎಲ್ಲರಿಗೂ ಕೂಡ ಆರಂಭ ಆಗಿರುತ್ತೆ. ಇದಾದ ಮೇಲೆ ತಕ್ಷಣಕ್ಕೆ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾರೆ, ಮೃತದೇಹವನ್ನು ಪರಿಶೀಲನೆ ನಡೆಸ್ತಾರೆ. ಇನ್ನು ಬೆರಳಚ್ಚು ತಜ್ಞರು ಎಲ್ಲರೂ ಕೂಡ ಬಂದು ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬರುತ್ತೆ. ಸೀದಾ ಈ ಒಂದು ರಕ್ತದ ಕಲೆಯನ್ನ ಆಧಾರವಾಗಿ ಇಟ್ಕೊಂಡು ಆ ಒಂದು ಡಾಗ್ ಸ್ಕ್ವಾಡ್ ಕೂಡ ಪೊಲೀಸರನ್ನ ನೇರವಾಗಿ ಆರೋಪಿಯ ಮನೆ ಬಳಿ ಕರೆದುಕೊಂಡು ಹೋಗುತ್ತೆ. ಈ ಆರೋಪಿಯ ಹೆಸರು ದಿನೇಶ್ ಅಂತ. ಈ ದಿನೇಶ್ಗೆ ಇವರ ಆಸ್ತಿ ಮೇಲೆ, ಸುಶೀಲಮ್ಮ ಆಸ್ತಿ ಮೇಲೆ ಕಣ್ಣು ಕೂಡ ಬಿದ್ದಿರುತ್ತೆ. ಈ ಕಣ್ಣು ಕೂಡ ಬಿದ್ದಂತಹ ಸಂದರ್ಭದಲ್ಲಿ ಈ ಸುಶೀಲಮ್ಮನನ್ನು ಹತ್ಯೆ ಮಾಡಿದ್ರೆ ಹೇಗಾದರೂ ಮಾಡಿ ಹಣ ಗಳಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಾಪಿ ಪ್ಲಾನ್ ಮಾಡಿ ಈಕೆಯನ್ನು ಹತ್ಯೆ ಮಾಡಿದ್ದಾನೆ ಅನ್ನೋ ಒಂದು ಪ್ರಕರಣ, ಈಗ ಒಂದು ವಿಷಯ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಈ ಪಾಪಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ತುಂಬ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈತನ ಹಿಂದೆ ಯಾರಿದ್ದಾರೆ, ಯಾಕೆ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಮಾಡಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್. ಮೋತಿ ತಲಾಬ್ ಕೆರೆ, ಈ ಕೆರೆ ಇರೋದು ಹಾವೇರಿ ಜಿಲ್ಲೆಯಲ್ಲಿ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಈ ಕೆರೆಯ ನೀರು ಬತ್ತಿ ಹೋಗ್ತಾ ಇದೆ. ಒಂದು ಕಡೆಯಲ್ಲಿ ಸಮರ್ಪಕವಾಗಿ ಮಳೆ ಇಲ್ಲ, ಬರದ ಛಾಯೆ ಆವರಿಸಿದೆ. ಈ ಕೆರೆಯ ನೀರು ಬತ್ತಿ ಹೋಗ್ತಾ ಇರೋದ್ರಿಂದ ಅನೇಕ ಜಲಚರಗಳು ಕೂಡ ಸಾವನ್ನಪ್ತಾ ಇವೆ. ಅಷ್ಟೇ ಅಲ್ಲದೆ ಈ ಕೆರೆಗೆ ವಿದೇಶದಿಂದಲೂ ಕೂಡ ಸಾಕಷ್ಟು ಪಕ್ಷಿಗಳು ಈ ಕೆರೆಯತ್ತ ಬರ್ತಾ ಇದ್ವು. ಆದರೆ ಈ ಬಾರಿ ನೀರಿಲ್ಲದ ಕಾರಣ ಕೆರೆಗೆ ಪಕ್ಷಿಗಳು ಬರ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಬರಗಾಲದ ಭೀತಿ ಆವರಿಸಿದೆ. ಜೊತೆಗೆ ಏನಂದ್ರೆ ಬೋರ್ವೆಲ್ ಹಾಕಿದ್ರು ಸಹ ಏನಂದ್ರೆ ನೀರು ಬರದೇ ಇರತಕ್ಕಂತಹ ಸ್ಥಿತಿ ಸಹ ಕೆಲವೊಂದಿಷ್ಟು ಭಾಗದಲ್ಲೇ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಭಾಗದಲ್ಲಿರತಕ್ಕಂತಹ ಕೆರೆಗಳು ಬಾಡಿ ಹೋಗ್ತಾ ಇದೆ, ಜೊತೆಗೆ ಬರಿದಾಗ್ತಾ ಇದೆ ಅನ್ನುವಂತಹ ಸಂದರ್ಭ ಸಹ ನಿರ್ಮಾಣವಾಗಿದೆ. ಅದೇ ರೀತಿಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿರತಕ್ಕಂತಹ ಐತಿಹಾಸಿಕ ಕೆರೆ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಮೋತಿ ತಲಾಬ್ ಅನ್ನುವಂತಹ ಏನ್ ಕೆರೆ ಇದೆ, ಈ ಕೆರೆಯಲ್ಲಿ ಈಗೇನಂದ್ರೆ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಭಾಗದಲ್ಲಿರತಕ್ಕಂತಹ ಜನರಿಗೆ ದನಕರೆಗಳಿಗೆ ಮೈ ತೊಳೆಯಿಸೋದಾಗಿರ್ಬೋದು, ನೀರು ಉಣಿಸ ಅಂದ್ರೆ ದನಕರೆಗಳು ಏನಂದ್ರೆ ಅಲ್ಲೇ ಹೋಗಿ ನೀರು ಕುಡಿತಾ ಇದ್ದು, ಜೊತೆಗೆ ಕುರಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಎಲ್ಲವೂ ಸಹ ಬಂದು ಆ ಮೋತಿ ತಲಾಬ್ನಲ್ಲಿ ಏನಂದ್ರೆ ಆಶ್ರಯ ಪಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಅಲ್ಲೇ ನೀರು ಇಲ್ಲದೆ ಇರತಕ್ಕಂತಹ ಸ್ಥಿತಿ ನಿರ್ಮಾಣವಾದಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂತಹ ಪಕ್ಷಿಗಳಿಗೆ ಏನಂದ್ರೆ ಆಶ್ರಯ ಇಲ್ಲದಂತಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ರೈತರು ಸಹ ಏನಂದ್ರೆ ಬೇರೆ ಬೇರೆ ಒಂದು ದೇಶಕ್ಕೆ ಅಂದ್ರೆ ಸವಣೂರಿನ ಒಂದು ವೀಳ್ಯದಲ್ಲೇ ಪಾಕಿಸ್ತಾನದ ಒಂದು ಏನು ಪಾಕಿಸ್ತಾನ ಇದೆ ಅಲ್ಲಿ ಸಹ ಏನಂದ್ರೆ ಸವಣೂರಿನಲ್ಲಿ ಬೆಳೆದಂತಹ ವೀಳ್ಯದಲ್ಲೇ ಅಲ್ಲಿ ಹೋಗ್ತಾ ಇತ್ತು. ಜೊತೆಗೆ ಅಲ್ಲಿರತಕ್ಕಂಥ ಪ್ರಸಿದ್ಧಿ ಪಡೆದಾ ಇತ್ತು. ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಬೇಡಿಕೆ ಸಹ ಏನಂದ್ರೆ ಸವಣೂರು ಭಾಗದಲ್ಲಿರತಕ್ಕಂಥ ವೀಳ್ಯದಲ್ಲೇ ಇತ್ತು. ಅದೇ ರೀತಿಯಾಗಿ ಆ ವೀಳ್ಯದಲ್ಲಿ ಬೆಳಿಬೇಕಾದ್ರೆ ಮೋತಿ ತಲಾಬಿನ ನೀರನ್ನ ತೆಗೆದುಕೊಂಡೇ ಅಲ್ಲಿರತಕ್ಕಂಥ ರೈತರು ಏನಂದ್ರೆ ವೀಳ್ಯದಲ್ಲಿ ಏನ ಬೆಳೀತಾ ಇದ್ರು, ಅವರು ಸಹ ಏನಂದ್ರೆ ಆತಂಕಗೊಂಡಿದ್ದಾರೆ. ಜೊತೆಗೆ ಈ ಕೆರೆಯನ್ನ ತುಂಬಿಸುವಂತ ಪ್ರಯತ್ನಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂಥ ರೀತಿಯಲ್ಲಿ ಅಲ್ಲಿರತಕ್ಕಂತಹ ಒಂದು ಸ್ಥಳೀಯ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮೋತಿ ತಲಾಬ್ಗೆ ಈಗಾದ್ರೂ ನೀರು ಬಿಟ್ಟು, ಜೊತೆಗೆ ಏನಂದ್ರೆ ಬೋರ್ವೆಲ್ಗಳನ್ನ ತೆಗೆದು ಅಲ್ಲಿರತಕ್ಕಂತಹ ಒಂದು ಕೆರೆಗೆ ನೀರು ಬಿಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರ ಅನ್ನೋದು ಈಗ ಸದ್ಯದ ಪ್ರಶ್ನೆ ಇರತಕ್ಕಂಥದ್ದು. ಹಾವೇರಿಯಿಂದ MD ಜಿ ಕನ್ನಡ ನ್ಯೂಸ್. ರಾಜ್ಯಸಭೆ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ BJP ಅವರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದು ಸಚಿವರಾಗಿರುವಂತಹ ಶಿವರಾಜ ತಂಗಡಗಿ ಅವರು. ಕೊಪ್ಪಳ ಜಿಲ್ಲೆಯಲ್ಲಿ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಂತೆ ದೊಡ್ಡ ಮಟ್ಟದ ಸಂಚಲನ ರಾಜಕೀಯದಲ್ಲಿ ಶುರುವಾಗಿದೆ. ಈ ಬಗ್ಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳದಲ್ಲಿ ಶಿವರಾಜ ತಂಗಡಗಿ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡುವುದರ ಮುಖಾಂತರವಾಗಿ BJPಗರ ಒಂದು ನಿದ್ದೆಗೆಡಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರ ಅಂತ ಹೇಳ್ಬೋದು. ಏನು ನಾಳೆ ನಡೀತಕ್ಕಂತಹ ಒಂದು ರಾಜ್ಯಸಭೆ ಚುನಾವಣೆಗೆ ಮತ್ತೆ BJP ಮತ್ತು JDS ಅಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನ ಹಾಕಿರತಕ್ಕಂಥದ್ದು. ಹೀಗಾಗಿ ಹಾಕಿ ಬಹಳಷ್ಟು ಅವರು ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಅವರ ನಿರೀಕ್ಷೆಯಂತೆ ಅವರಿಗೆ ಮತಗಳನ್ನ ಬೀಳೋದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗೆ BJPಗರ ಮತವನ್ನ ಹಾಕ್ತಾರೆ ಅಂತಂದೇಳಿ ಇವತ್ತು BJPಗರನ್ನ
ನಿದ್ದೆಗೆಡ ಸಂಬಂಧ ಕೆಲಸ ಈಗ ಶಿವರಾಜ್ ತಂಗಡಿಗೆ ಮಾಡಿರತಕ್ಕಂಥದ್ದು. ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಹಾಗೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥದ್ದು, ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಶಿವರಾಜ್ ತಂಗಡಿಗೆ ಆಗಿರತಕ್ಕಂಥದ್ದು. ಹೀಗಾಗಿ ಶಿವರಾಜ್ ತಂಗಡಿಗೆ ಎಳಿಕೆಯಿಂದ ಬಿಜೆಪಿಗೆ ಬಹಳಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಟ್ ನಾಳೆ ನಡೆತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ಅಡ್ಡ ಮತದಾನವನ್ನ ಮಾಡ್ತಾರಂತ ಹೇಳಿ ಈಗ ಕಣ್ಣಿಡುವಂತ ಒಂದು ಕೆಲಸವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಹಾಗಾಗಿ ಬಿಜೆಪಿಗರನ್ನ ನಿದ್ದೆಗೆಡಿಸಿದಂತ ಸುಳ್ಳಲ್ಲ. ಜೊತೆಗೆ ಬಟ್ ನಾಳೆ ನಡೆತಕ್ಕಂತಹ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರು ಯಾರಿಗೆ ಮತ ಹಾಕ್ತಾರೆ ಅಂತಂದು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇರತಕ್ಕಂಥ ಸುಮಾರು 3 ಜನ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಇರತಕ್ಕಂಥದ್ದು. ಬಟ್ ಸಿಟಿ ರವಿ ಕೂಡ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದು ಟೀಕೆಯನ್ನ ಮಾಡ್ತಾರೆ. ಆ ಒಂದು ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಶಿವರಾಜ್ ತಂಗಡಿ ಕೂಡ ಇವತ್ತು ಕಾಂಗ್ರೆಸ್ ಸಿಟಿ ರವಿಗೆ ಟಾಂಗ್ ಕೊಡುವಂತ ಒಂದು ಕೆಲಸವನ್ನು ಸಹ ಮಾಡ್ತಾರೆ. ಇದನ್ನ ಬಿಜೆಪಿ ಇಲ್ಲಿ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಧರ್ಮ ಧರ್ಮಗಳನ್ನ ಎತ್ತಿಕಟ್ಟುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಶಿವರಾಜ್ ತಂಗಡಿಗಳಿರತಕ್ಕಂಥದ್ದು. ಹೀಗಾಗಿ ನಮ್ಮದು ಧರ್ಮ, ನಮ್ದು ಅವ್ರ ಬಿಜೆಪಿ ಧರ್ಮ ಸಿದ್ಧಾಂತ ಆದ್ರಪ್ಪ ಅಂದ್ರೆ ನಮ್ಮದು ಬಸವಣ್ಣನವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ನಾವು ಅನುಯಾಯಿಗಳಾಗಿರಿ ಅವ್ರ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಾಂಗ್ರೆಸ್ ಸರ್ಕಾರ ಇದು ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದೇಳಿ ಶಿವರಾಜ್ ತಂಗಡಿಗೆ ಹೇಳಿರತಕ್ಕಂಥದ್ದು. ಜೊತೆಗೆ ಈಗ ಶೋಭಾ ಕರಂದ್ಲಾಚೆ ಅವರಿಗೆ ವಿಚಾರವಾಗಿ ಶೋಭಾ ಕರಂದ್ಲಾಚೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು. ಅದೇ ಒಂದು ವಿಚಾರವಾಗಿ ಈಗ ಶೋಭಾ ಕರಂದ್ಲಾಚೆಗೆ ಕೂಡ ಶಿವರಾಜ್ ತಂಗಡಿಗೆ ಟಾಂಗ್ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಬಟ್ ಈಗಾಗಲೇ ಬಿಜೆಪಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ತಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರುಗಳು ಈಗ ಶೋಭಾ ಕರಂದ್ಲಾಚೆ ಅವರು ಕಂಬ್ಯಾಕ್ ಶೋಭಾ ಅಂತ ಹೇಳಿ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಅವರು ಈ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರನ್ನ ಜನರು ಮನೆಗೆ ಕಳಿಸ್ತಾರೋ ಅಥವಾ ಸರ್ಕಾರವನ್ನ ಅವ್ರು ಕೆಡತಾರೋ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತಾರೋ ಗೊತ್ತಿಲ್ಲ. ಬಟ್ ಗೋಬ್ಯಾಕ್ ಶೋಭಾಕ್ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಅಂತಕ್ಕಂಥ ಒಂದು ಮಾತನ್ನು ಸಹ ಈಗ ಶಿವರಾಜ್ ತಂಗಡಿಗೆ ಹೇಳಿರ್ತಕ್ಕಂಥ. ಒಟ್ಟಾರೆಯಾಗಿ ಬಿಜೆಪಿ ನಾಳೆ ನಡೆತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಈಗ ಕಣಕ್ಕಿಳಿದಿರತಕ್ಕಂಥದ್ದು. ಆ ಒಂದು ವಿಚಾರವಾಗಿ ಯಾರು ಒಂದು ವಿಜಯಶಾಲಿ ಆಗ್ತಾರೋ, ಯಾರು ಪರಾಭವಗೊಳ್ತಾರ ಅಂತಕ್ಕಂಥದ್ದು ಬಹಳಷ್ಟು ಕುತೂಹಲ ಇರತಕ್ಕಂಥದ್ದು ಕಾದೊಳ್ಬೇಕಾಗಿದೆ. ಕೊಪ್ಪಳದಿಂದ ಬಸವರಾಜ್ ತೊಂಡ್ಯಾಳ್, ಜಿ ಕನ್ನಡ ನ್ಯೂಸ್. ಪಂಕಜ್ ಉದಾಸ್ ಖ್ಯಾತ ಗಜಲ್ ಗಾಯಕರು, ಹಾಗೇನೆ ಇವರು ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು, ಜನಮನ್ನಣೆಯನ್ನು ಗಳಿಸಿದ್ರು, ಅವರ ಗಜಲನ್ನು ಕೇಳಿದವರೇ ಇಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಖ್ಯಾತ ಗಜಲ್ ಗಾಯಕ ಪಂಕಜ್ ಉದಾಸ್ ನಿಧನ ಹೊಂದಿದ್ದಾರೆ. 72ನೇ ವಯಸ್ಸಿನಲ್ಲಿ ಪಂಕಜ್ ಉದಾಸ್ ಕೊನೆಯುಸಿರೆಳೆದಿದ್ದಾರೆ. ಉದಾಸ್ ಕುಟುಂಬದವರು ಟ್ವೀಟ್ ಮೂಲಕ ಅವರ ನಿಧನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಬದುಕಿನ ಹಾಡನ್ನು ಮುಗಿಸಿದ್ದಾರೆ ಪಂಕಜ್ ಉದಾಸ್. ಗಜಲ್ ಗಾಯಕನ ನಿಧನಕ್ಕೆ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಗಜಲ್ ಗಾಯಕ. ಮುಂಬೈನಲ್ಲಿ ಪಂಕಜ್ ಕೊನೆ ಉಸಿರು ಎಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಅವರ ಕುಟುಂಬದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತದಿಂದ ಖ್ಯಾತ ಗಜಲ್ ಗಾಯಕ ಪಂಕಜ್ ಉದಾಸ್ ನಿಧನ ಹೊಂದಿದ್ದಾರೆ. ಈ ಮಾಹಿತಿಯನ್ನು ಕೊಟ್ಟಿದ್ದ ಸಮಂತಾ ರುತ್ಪ್ರಭು, ಇವರು ಚಿತ್ರರಂಗಕ್ಕೆ ಆಗಮಿಸಿ ಬರೋಬ್ಬರಿ 14 ವರ್ಷಗಳು ಆಗಿವೆ. ಈ ಬಗ್ಗೆ ಸಮಂತಾ ಇನ್ಸ್ಟಾಗ್ರಾಮ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಗಣ್ಯರು ಶುಭಾಶಯವನ್ನು ಕೋರಿದ್ದಾರೆ. ಸಮಂತಾ ರುತ್ಪ್ರಭು ಸಿನಿಮಾ ಕ್ಷೇತ್ರಕ್ಕೆ ಆಗಮಿಸಿ ಭರ್ತಿ 14 ವರ್ಷಗಳು ಆಗಿವೆ. 2020ರಲ್ಲಿ ನಟಿಯು ಗೌತಮ್ ವಾಸುದೇವ್ ಮೆನನ್ ಅವರ ಹೇ ಮಾಯಾ ಚೇಸುವೆ ಚಿತ್ರದಲ್ಲಿ ಜೆಸ್ಸಿಯಾಗಿ ಕಾಣಿಸ್ಕೊಂಡಿದ್ರು. ಈ ಚಿತ್ರದಲ್ಲಿ ತನ್ನ ಮಾಜಿ ಪತಿ ನಾಗ ಚೈತನ್ಯರ ಜೊತೆ ನಟಿಸಿದ್ರು. ಈ ಚಿತ್ರದಲ್ಲಿ ಇವರಿಬ್ಬರು ಜೊತೆಯಾಗಿ ನಟಿಸಿದ್ರು. ಸಮಂತಾ ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ಸಿನಿ ಪ್ರಯಾಣದ ಕುರಿತು ಸ್ಟೋರಿ ಹಂಚಿಕೊಂಡಿದ್ದಾರೆ. ಸಮಂತಾಗೆ ನಯನತಾರ ಸಹ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.